ಓಹೋ, ಇವಾಗ ಕಾಲ ಬದಲಾಗಿದೆ, ಎಲ್ಲಿ ಎಲ್ಲಿ ಕ್ಯಾಮ್ರಾ ಇಡ್ತಾರಂತ ಹೇಳೋಕ್ಕಾಗಲ್ಲ. ನಾನು ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮೇಡಮ್. ಸಿ ಸಿ ಕ್ಯಾಮ್ರಾ ಅಂತ ತಕ್ಷಣ ಇಲ್ಲೇ ಬಂದ್ಬಿಟ್ರಲ್ಲ, ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಹಾಕಿರಲ್ಲ ಮೇಡಮ್. ಏನು ಕತೆ, ಮೊದಲೇದಾಗಿ ಹುಟ್ಟೊಬ್ಬ ಶುಭಾಶಯಗಳು, ಒಳ್ಳೇದಾಗಲಿ. 50 ಸಿನಿಮಾ ಮಾಡಿದ್ರೆ ಈಗ ಇನ್ನೊಂದು 50 ಮಾಡಿ, ತುಂಬ ನನಗೆ ಕೆಲಸ ಕೊಡಿ, ಹಿಟ್ ಮೇಲೆ ಹಿಟ್ ಕೊಡಿ. ಇದು ನಮ್ಮ ಬರ್ತಡೇ ವಿಶ್ ಒಳ್ಳೇದಾಗಲಿ ಮೇಡಮ್ ನಿಮಗೆ. ಯಾವಾಗಲೂ ಅಂದರೆ ಒಂದು 20-25 ವರ್ಷದಿಂದ ಬರ್ತಡೇ ಇನ್ನೊಂದು ರಂಗ ಆಗ್ತಾ ಇದೆ, ಮರೆಯಲಾಗದ ಬರ್ತಡೇ ಯಾವ್ದು ನಿಮ್ದು? ಒಂದು ಸೂಪರ್ ಡೂಪರ್ ಪ್ರಯೋಗ ಮಾಡಿದೀವಿ ನಾವು, ಹಂಗೆ ಒಂದು ಪ್ರಯೋಗ ಮಾಡೋಣ ಅಂತೇಳಿ ನಿಮ್ಮನೆ ಸಿಸಿ ಟಿವಿಯಿಂದಾನೇ ಒಂದು ಚಿಚ್ಚಾಟ್ ಮಾಡೋಣ ಅಂತ. ನಿಮ್ ಸಿಸಿ ಟಿವಿಯಲ್ಲಿ ಯಾವ ತರ ಮಾತಾಡಿದಿರ ನೀವು? ಇವತ್ತು ಮಾತಾಡಿ, ಅದು ಎಲ್ಲದೂ ಮಾತಾಡ್ತಾನೆ ಇರ್ತೀವಿ, ಸಿಸಿ ಟಿವಿಯಲ್ಲಿ ಕ್ಯಾಪ್ಚರ್ ಆಗುತ್ತೆ, ಅದು ನಾವು ನೋಡಲ್ಲ. ಅದಕ್ಕೆ ಅದೇನಂದ್ರೆ ವಿಷಯ ಮೇಡಮ್, ಅದಕ್ಕೆ ಕಣ್ಣಿದೆ, ಕಿವಿ ಇಲ್ಲ. ಕಿವಿ ಇದ್ಬಿಟ್ಟು ಬಾಯಿ ಇದ್ಬಿಟ್ಟಿದ್ರೆ ಭಾಳ ಕಷ್ಟ ಇತ್ತು ಅಲ್ವಾ ಮೇಡಮ್? ಆದರೂ ಎಷ್ಟೋ ವಿಷಯಗಳು ಸೀಕ್ರೆಟ್ ಆಗಿ ಇಟ್ಕೊಂಡಿರುತ್ತೆ. ಅದು ಅದೇ ರೀತಿ ಒಂದು ಸೀಕ್ರೆಟ್ ಸಿನಿಮಾ ಮಾಡಿರಲ್ಲ ಮೇಡಮ್, ಕ್ಯಾಪ್ಚರ್ ಅಂತ ಹೇಳಿ. ಉಪೇಂದ್ರ ಮತ್ತು ಉಪೇಂದ್ರ ಅವ್ರ ಮನೆ ಅಂದರೆ ಡಿಫ್ರೆಂಟ್, ಏನಾದರೂ ಬೇರೆ ಬೇರೆ ಯೋಚನೆ ಮಾಡ್ತಿರ್ತಾರೆ ಅಂತ ಹೇಳಿ. ಇಂಥದ್ದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಬಂದಾಗ ಈ ಥರದ್ದೊಂದು ಅವಕಾಶ ಇದೆಯಲ್ವಾ, ಹೌದಲ್ವಾ ಅಂತ ಅನಿಸಿದ್ದೆ. ಹೆಂಗೆ? ನನಗೆ ಆ್ಯಕ್ಚುಲಿ ಸ್ವಲ್ಪ ಭಯ ಕೂಡ ಆಯಿತು, ಬಿಕಾಸ್ ಈ ರೀತಿ ಹೆಂಗೆ ಆ್ಯಕ್ಟ್ ಮಾಡೋದು, ನಾವು ರೆಗ್ಯುಲರ್ ಕ್ಯಾಮ್ರಾಸಲ್ಲಿ ಆ್ಯಕ್ಟಿಂಗ್ ಮಾಡಿ ನಮಗೆ ಅಭ್ಯಾಸ. ಈಗ ಅಲ್ಲೇ ನೋಡಿ ಮಾತಾಡಬೇಕು, ಆ ಕ್ಯಾಮ್ರಾದಲ್ಲಿ ನಾವು ಹೇಗೆ ಕಾಣಿಸ್ಕೊಡ್ತೀವಿ, ನಮ್ಮ ಎಕ್ಸ್ಪ್ರೆಷನ್ಸ್ ಕಾಣಿಸುತ್ತಾ ಅಂತ ಒಂದು ಯೋಚನೆ ಇತ್ತು ಆಸ್ ಅನ್ ಆ್ಯಕ್ಟರ್. ಬಟ್ ಲೋಹಿತ್ ಇಸ್ ವೆರಿ ಟ್ಯಾಲೆಂಟೆಡ್ ಡಿರೆಕ್ಟರ್, ಇದು ಅವ್ರದ್ದೇ ಕನಸು, ತುಂಬ ಚೆನ್ನಾಗಿ ಬಂದಿದೆ. ಸೊ ಐ ಹೋಪ್ ಆಡಿಯನ್ಸಸ್ಗೆ ಒಂದು ಬೇರೆ ರೀತಿ ಒಂದು ಮೂವಿ ಪ್ರೆಸೆಂಟ್ ಆಗುತ್ತೆ. ನೀವು ಕೂಡ ಉತ್ತರ ಈಗ ನಾನು ಹೇಳೋ ಪ್ರಶ್ನೆಗೆ, ಎಷ್ಟೋ ಜನ ಹೆಂಗಳರಿಗೆ ಅಥವಾ ಮನೆ ನೋಡಿಕೊಳ್ಳುವಂಥ ಮಾತೆಯರಿಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ನಿಮ್ಮ ಇಬ್ಬರು ಮಕ್ಕಳು, ನೀವು ಯಾವತ್ತು ಅಂದರೆ ತುಂಬ ಟೆನ್ಷನ್ನಾಗಿ ಅನೇಕ ಕ್ರಿಯೇಟಿವಿಟಿ ಯೋಚನೆ ಮಾಡೋ ಪತಿದೇವರು ಮತ್ತು ನಿಮ್ಮ ಮನೆ ಮತ್ತು ಸಿನಿಮಾ ಕಲೆ ಹೆಂಗೆ ಮೇಂಟೈನ್ ಮಾಡ್ತಿದ್ದೀರಿ? ಎಲ್ಲ ಇಷ್ಟಪಟ್ಟು ಮಾಡ್ತೀನಿ, ಅದಕ್ಕೆ ಮೇಂಟೈನ್ ಆಗ್ತದೆ. ನೋಡಿದ್ರ, ಇಷ್ಟಪಟ್ಟು ಮಾಡಬೇಕು, ನಮಗೆ ಹೊರೆ ಅಂತ ಮಾಡಬಾರ್ದು ಅಂತ ಅವ್ರು ಹೇಳೋದು ಕರೆಕ್ಟ್ ಅಲ್ಲ ಮೇಡಮ್? ಇಷ್ಟಪಟ್ಟು ಮಾಡಿದ್ರೆ ಎಂತಂದ್ರೆ ಸಲೀಸಾಗಿ ಮಾಡಿಬಿಡ್ತೀರಿ ಅಂತ. ಅದ್ಭುತ ಮೇಡಮ್. ಮೊನ್ನೆ ನನಗೊಂದು ಇನ್ಸಿಡೆಂಟ್ ಅಂದರೆ, ನೋಡಿ ಎಲ್ಲ ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಕಲಾವಿದರು ಆಗ್ತಿದ್ದಾರೆ ಅಂಥೇಳಿ, ನಿಮ್ಮ ಮಗ ಇಂಟರ್ವ್ಯೂ ಮಾಡ್ದ ಈ ಸಿನಿಮಾದ ಬಗ್ಗೆ, ಒಂದೇ ಒಂದು ಕ್ವಶನ್ ಒಂದ್ಸಲ ನೋಡ್ಕೊಂಡು ಆದ್ಮೇಲೆ ಮತ್ತೆ ರಿಟಾಕ್ ನೋಡಿಲ್ಲಂತೆ. ಆ ಗ್ರಾಸಿಂಗ್ ಪವರ್ ಎಲ್ಲ ಅವ್ರು ತಂದೆ ಇರ್ತಾರನ ನಿಮ್ಮ ಥರನ? ಮೋಸ್ಟ್ಲಿ ನನ್ನ ಥರನೇ, ಚೆನ್ನಾಗಿರೋದೆಲ್ಲ ನನ್ನ ಥರ. ಅಯ್ಯೋ ರಾಮ, ಇದೇ ಆ ಥರ ಚೆನ್ನಾಗಿಲ್ಲದೆ ಅದಿದೆ ಅವ್ರ ಹತ್ರ ಪಾಪ, ಅದು ಹೇಳಂಗಿಲ್ಲ ಅಲ್ವಾ? ಸೂಪರ್. ಮನೆಯಲ್ಲಿ ಈಗ ಎರಡು ಸಿನಿಮಾ ಕೆಲಸ, ನಿಮ್ಮದು ಮೂರಾಕೆ ಸಿನಿಮಾ, ಅವ್ರದ್ದು ಎರಡು ಮೂರು ಸಿನಿಮಾ, ಆದರೂ ನಿಮ್ಮಲ್ಲಿ ಒಂದು ದೊಡ್ಡ ನಿರೀಕ್ಷೆ ಇದೆ ಅಂದರೆ, ಈಗೆಲ್ಲ ಹೊರಗಡೆ ನಿಂತಿರೋ ಫ್ಯಾನ್ಸಿಗೆ ಒಂದು ನಿರೀಕ್ಷೆ, ಯು ಆ್ಯಂಡ್ ಡೈ ಹೆಂಗಿರುತ್ತೆ ಅಂತ. ನನಗೆ ಕೂಡ ನಿರೀಕ್ಷೆ ಇದೆ. ಹೆಂಗೆ ಮನೇಲಿ ನಿಂತ್ಕೊಂಡು ಹೆಂಗೆ ಮೇಂಟೈನ್ ಮಾಡ್ತಿದ್ರಿ ಆ ನಿರೀಕ್ಷೆನ? ನಾವು ಆಕ್ಚುಲಿ ಅದು ಒಂದು ಪಾಪು ತರ ಫಸ್ಟ್ ಕನ್ಸೆಪ್ಷನ್ ಇಂದ ನೋಡ್ತಾ ಇದ್ವಿ. ಸೊ ಇವಾಗ ಅದು ದೊಡ್ಡವರಾಗಿದೆ, ಸೊ ಅದು ಹೇಗೆ ಬಂದಿದೆ ಅಂತ ನೋಡ್ಬೇಕು. ಸೊ ನನಗೆ ಒಂದು ಬೇರೆ ತರ ನಿರೀಕ್ಷೆ ಇದೆ, ಪ್ಲಸ್ ಆಡಿಯನ್ಸ್ ಅದನ್ನ ಯಾವ ರೀತಿ ತಗೋತಾರೆ ಅಂತ ಅದು ಕೂಡ ಒಂದು ಕುತೂಹಲ ನನಗೆ. ಯಾರೋ ಹೇಳಿದ್ರಪ್ಪ ನಿಮ್ ಸಿನಿಮಾ ಮತ್ತು ಯು ಅಂಡ್ ಐ ಸಿನಿಮಾ ಒಟ್ಟಿಗೆ ಬರುತ್ತಂತೆ. ಹೌದಾ? ಇಲ್ಲ, ಸಾಧ್ಯ ಇಲ್ಲ, ಅವ್ರಿಗೆ ಕಾಂಪಿಟೇಷನ್ ಕೊಡಲ್ಲ. ಕಾಂಪಿಟೇಷನ್ ಕೊಡಲ್ಲ. ಸೂಪರ್ ಮೇಡಮ್. ಅದೇ ಯಾವಾಗ ಬರುತ್ತೆ ಅಂತ? ಯು ಐ, ಐ ಥಿಂಕ್ ಪ್ರಾಬಬ್ಲಿ ಜಾನ್ವರಿ ಅಂತ ಅನಿಸ್ತಿದೆ ನನಗೆ. ಈಗ ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಟೈಮ್ ತೊಗೊಂತಿದ್ದೆ. ಉಪೇಂದ್ರ ಅವರು ನಟನಾಗಿ ಹೆಚ್ಚು ನಿಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಗತ್ತಾ, ಅಥವಾ ನಿರ್ದೇಶಕ ಕಮ್ ನಟ ಆದಾಗ ಎಷ್ಟು ಅವರ್ ಮಾತಾಡ್ತಾರೆ ದಿನದಲ್ಲಿ ನಿಮಗೆ ಆರಾಮಿದ್ದೀರ? ಸಿಗೋದಿಲ್ಲ, ಮೈನಸ್ ಸಿಗೋದೇ ಇಲ್ಲ, ಬರೀ ಎಡಿಟಿಂಗ್ ರೂಮಲ್ಲೇ ಇರ್ತಾರೆ. ಹೌದು, ಫಸ್ಟ್ ನಾನು ಹೇಳ್ಬಿಟ್ಟೆ ನಾನು 6 ಮಂತ್ಸ್ ಸಿಗಲ್ಲ ಅಂತ ಅಷ್ಟೇ. ಓ, 6 ಮಂತ್ಸ್ ಲೀಸಲ್ಲಿದ್ದಾರೆ ಯು ಆ್ಯಂಡ್ ಐಗೆ. ಕರೆಕ್ಟ್ ಮೇಡಮ್. ಸೂಪರ್, ವಂಡರ್ಫುಲ್. ಈ ಥರ ಫ್ಯಾನ್ಸ್ ಬಂದು ಕಾಯ್ತಾ ಇರೋದು, ಅವ್ರೇನೊಂದು ಬಿರುದು ಕೊಡ್ತಾರೆ, ಅವ್ರದ್ದೇ ಬರ್ತ್ಡೇ ಏನು ಅಂತೇಳಿ ಬೆಳಗಿಂದ ಕಾಯ್ತಾ ಇದ್ದಾರೆ ಅಂತ ಅಭಿಮಾನಿಗಳಿಗೆ ಏನು ಹೇಳ್ತೀರಿ? ಥ್ಯಾಂಕ್ ಯು ಸೋ ಮಚ್. ಇವತ್ತು ದೀಪಾವಳಿ ಹಬ್ಬ ಕೂಡ, ಎಲ್ಲರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಡಬ್ಬಲ್ ಹಬ್ಬ. ಸೊ ಐ ಹೋಪ್ ದಟ್ ಅವ್ರ ಮೂವಿ ಇಷ್ಟಪಡ್ತಾರೆ ಅಷ್ಟೇ, ಬಿಕಾಸ್ ನಾವು ಅಭಿಮಾನಿಗಳಿಗೋಸ್ಕರನೇ ನಾವು ಮೂವೀಸ್ ಮಾಡೋದು, ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ, ಅವ್ರಿಗೆ ಖುಷಿ ಕೊಡೋಕ್ಕೆ. ಸೊ ನಮ್ಮ ಮೂವೀಸ್ ಇಷ್ಟಪಟ್ಟರೆ ಅದಕ್ಕಿಂತ ಹೆಚ್ಚಾಗಿ ಖುಷಿ ನಮ್ಗೆ ಏನಿಲ್ಲ. ಆ್ಯಂಡ್ ಇವತ್ತು ಅವ್ರು ಬಂದಿದ್ದಾರೆ ಅಲ್ವಾ, ಅದರಿಂದನೇ ನನ್ನ ಬರ್ತ್ಡೇ ಸ್ಪೆಷಲು. ಸೊ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ, ಆ್ಯಂಡ್ ತುಂಬ ಥ್ಯಾಂಕ್ಸ್ ಹೇಳಕ್ಕೆ. ಯಾವ ಬರುತ್ತೆ ಅಂತ ಕೇಳಿದವ್ರಿಗೆ ಏನು ಹೇಳ್ತೀರಿ? ಯಾವುದು? ಕ್ಯಾಪ್ಚರ್ ಡಿಸೆಂಬರ್ ಫಸ್ಟ್ ವೀಕ್, ಡಿಸೆಂಬರ್ ಮೊದಲನೇ ವಾರ ಕ್ಯಾಪ್ಚರ್ ಮಾಡೋಕ್ಕೆ ರೆಡಿ ಆಗಿರ್ರಿ ಮೇಡಮ್. ಹಿಂಗೆ ಒಳ್ಳೊಳ್ಳೆ ಕತೆಗಳು ನಿಮ್ಮ ಹುಡ್ಕೊಂಬಂದು ಕ್ಯಾಪ್ಚರ್ ಮಾಡಲಿ, ಒಳ್ಳೇದಾಗಲಿ. ಅಭಿಮಾನಿಗಳು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ, ಅವ್ರಿಗೆಲ್ಲ ಒಂದು ಟೈಮ್ ಕೊಡಿ. ಒಳ್ಳೇದಾಗಲಿ ಮೇಡಮ್, ಥ್ಯಾಂಕ್ ಯು. ಇದಿಷ್ಟು
ಕ್ಯಾಪ್ಚರ್ ಆಗಿರುವಂತಹ ಪ್ರಿಯಾಂಕಾ ಉಪೇಂದ್ರ ಅವರ ಬರ್ತ್ಡೇಯ ಖುಷಿಯ ಮಾತು. ಇದೊಂದು ವಿಶೇಷವಾದ ಪ್ರಯೋಗ. ಈ ಪ್ರಯೋಗ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದೇ ರೀತಿ ಮತ್ತೊಂದು ಉಲ್ಟಾ ಪಲ್ಟಾ ಐಡಿಯಾ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಉಪೇಂದ್ರ ನಿವಾಸದ ಸಿಸಿ ಕ್ಯಾಮ್ರಾ ಜೊತೆ ನಾನು ಶ್ರೀಧರ್ ಶಿವಮೊಗ್ಗ ನ್ಯೂಸ್ ಫಸ್ಟ್.